ಇದರಲ್ಲಿ ಬಂತು ನೋಡಿ ಶಿವಕುಮಾರೋತ್ಸವ ಅಂತ. ಇದು ಡಿ ಕೆ ಶಿವಕುಮಾರ್ ಬೆಂಬಲಿಗನೊಬ್ಬ ಪತ್ರ ಬರೆಯುವ ಮೂಲಕ ಶುರು ಹಾಕಿದ ಹುಟ್ಟು ಹಾಕಿದಂತ ಚರ್ಚೆ. ಪತ್ರ ಅದು ಯಾರಿಗೆ ಬರಿಬೇಕು? ಸಿದ್ರಾಮೋತ್ಸವ ಕಮಿಟಿಗೆ ಬರೆದಿದ್ದಾರೆ. ಏನಂತ? ಸಿದ್ರಾಮೋತ್ಸವ ಮುಗಿಲಿ ಆಮೇಲೆ ಶಿವಕುಮಾರೋತ್ಸವ 23 ಅನ್ನು ಆಚರಣೆ ಮಾಡಿ ಅಂತ. ಸಿದ್ರಾಮೋತ್ಸವ ಆಚರಣಾ ಕಮಿಟಿಗೆ ಪತ್ರ ಬರೆದಿರುವಂತದ್ದು ಇಷ್ಟುದ ಪತ್ರ ಇದೆ ನೋಡಿ ಇಲ್ಲಿ. ಹೆಸರು ಜೆಸಿ ರಾಜು ಅಂತ, ಡಿ ಕೆ ಶಿವಕುಮಾರ್ ಬೆಂಬಲಿಗ. ಅವರು ಬರೀತಾರೆ, ಸಿದ್ದರಾಮಯ್ಯಗೆ 75 ವರ್ಷಕ್ಕಾಗಿ ಸಿದ್ದರಾಮೋತ್ಸವ ಆಚರಣೆ ನಡೀತಾ ಇದೆ, ಶಿವಕುಮಾರೋತ್ಸವ 23 ಅನ್ನ ಮಾಡಿ ಅಂತ. ಡಿ ಕೆ ಶಿವಕುಮಾರ್ಗೆ 60 ವರ್ಷ ವಯಸ್ಸು, ಸಿದ್ದರಾಮಯ್ಯನವ್ರಿಗೆ 75. ಸಿದ್ದರಾಮಯ್ಯನವ್ರಿಗೆ 75 ಆಗಿದ್ದಕ್ಕೆ ಸಿದ್ದರಾಮೋತ್ಸವ 75, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. 60 ವರ್ಷ ವಯಸ್ಸಾಗಿರುವ ಡಿ ಕೆ ಶಿವಕುಮಾರ್ಗೆ ಶಿವಕುಮಾರೋತ್ಸವ 23 ಯಾಕೆ? ಪತ್ರ ಬರೆದ ಜೆ ಸಿ ರಾಜು ಅವರ ತರ್ಕ ಏನು, ಲಾಜಿಕ್ ಏನು? ಸಿಂಪಲ್, 2023 ಅಂತ. 2023 ಅದನ್ನು ನೀವು ಹೆಂಗಾರು ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮೋತ್ಸವ ಆಚರಣಾ ಸಮಿತಿಯವರು ಒಂದು ಒಂದು ಇಮೇಲ್ ಅಕೌಂಟ್ ಶುರು ಮಾಡಿದಾರಲ್ಲ, SRLOPCM75@gmail.com. ಎಸ್ ಆರ್ ಅಂದರೆ ಸಿದ್ದರಾಮಯ್ಯ, ಎಲ್ ಓ ಪಿ ಅಂದರೆ ಲೀಡರ್ ಆಫ್ ಅಪೋಸಿಷನ್, ಸಿ ಎಂ ಅಂದರೆ ಮುಖ್ಯಮಂತ್ರಿ. 75@gmail.com ನೀವು ಹೆಂಗಾರು ಅರ್ಥ ಮಾಡ್ಕೊಳ್ಳಿ ಅದನ್ನು. ಸಿದ್ದರಾಮೋತ್ಸವ ಆಚರಣಾ ಕಮಿಟಿಯವರು ಈ ಒಂದು ಸಮಾರಂಭಕ್ಕಾಗಿ ಹುಟ್ಟು ಹಾಕಿರುವಂಥ ಅಧಿಕೃತ ಇಮೇಲ್ ಐ ಡಿ ಅದು, SRLOPCM75@gmail.com. ಹಾಗೆ ಶಿವಕುಮಾರೋತ್ಸವ 23 ಆಚರಣೆ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಬೆಂಬಲಿಗ ಜೆ ಸಿ ರಾಜು ಪತ್ರ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಅವರಿಗೆ 60 ವರ್ಷ ವಯಸ್ಸಾಗಿದೆ. ಶಿವಕುಮಾರೋತ್ಸವ ಮಾಡಿದರೆ ಅವರು ಮಾಡಿರುವಂಥ ಕೆಲಸಕ್ಕೂ ಮಾನ್ಯತೆ ಸಿಗುತ್ತೆ. ಸಿದ್ದರಾಮೋತ್ಸವದ ಪೂರ್ವ ಸಿದ್ಧತಾ ಸಭೆಯನ್ನು ಏನು ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ಶಿವಕುಮಾರೋತ್ಸವವನ್ನು ಹೆಂಗೆ ಮಾಡೋದು ಅನ್ನೋದರ ಬಗ್ಗೆ ಕೂಡ ಚರ್ಚೆ ನಡೆಸಿ ಡಿ ಕೆ ಶಿವಕುಮಾರ್ ಅವರಿಗೆ ಶಿವಕುಮಾರೋತ್ಸವ ಮಾಡುವ ಮೂಲಕ ಗೌರವಾರ್ಪಣೆ ಸಲ್ಲಬೇಕು. ಶಿವಕುಮಾರೋತ್ಸವ ಆಚರಿಸುವ ಬಗ್ಗೆ ಸಿದ್ದರಾಮೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಿ. ಜೆ ಸಿ ರಾಜು ಅವರು ಬರೆದಂಥ ಪತ್ರ ಇದು. ಇದನ್ನು ಅಂದರೆ ಕೊನೆ ಪಕ್ಷ ಯಾವುದಾದ್ರೂ ಒಬ್ಬ ಶಾಸಕರ ಕೈಯಲ್ಲಿ ಹೇಳ್ತಿದ್ದರೆ, ಶಾಸಕರೊಬ್ಬರು ಈ ಪತ್ರ ಬರೆದಿದ್ರೆ ಈ ಪತ್ರಕ್ಕೆ ಇನ್ನೊಂದು ಸ್ವಲ್ಪ ತೂಕ ಸೀರಿಯಸ್ನೆಸ್ಸು ಬರ್ತಿತ್ತು. ಅಂದರೆ ಆ ಶಿವಕುಮಾರೋತ್ಸವ ನಡೆದೇ ಬಿಡ್ತಿತ್ತು ಅಂತ ಅರ್ಥ ಅಲ್ಲ, ತೂಕ ಬರ್ತಿತ್ತು ಅಂತ. ಈ ಪತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ, ಅಂದರೆ ಯಾವ ಮಾತನ್ನು ತುಂಬ ಹಿಂದಿನಿಂದಲೂ ಮತ್ತೆ ಹೇಳ್ತಾ ಬಂದಿದ್ದಾರೋ ಅದನ್ನೇ ಹೇಳ್ತಾ ಇದ್ದಾರೆ. ಅಭಿಮಾನಿಗಳು ಏನು ಹೇಳ್ತಾರೆ ಅನ್ನೋದು ಅವರಿಗೆ ಬಿಟ್ಟಿದ್ದು. ನನ್ನ ಪೂಜೆ ಯಾರೂ ಮಾಡೋದು ಬೇಡ, ನನಗೆ ಕಾಂಗ್ರೆಸ್ನ ಉತ್ಸವ ಬೇಕು, ಬೇರೆ ಯಾವ ಉತ್ಸವವೂ ಬೇಡ. ನನ್ನ ಪೂಜೆ ಯಾರೂ ಮಾಡಬೇಡಿ, ಪಕ್ಷದ ಪೂಜೆ ಮಾಡಿ. ಅಭಿಮಾನಿಗಳ ಹೇಳಿಕೆಗೂ ನನಗೂ ಸಂಬಂಧ ಇಲ್ಲ ಅಂತಂದು ಕೇಳಿಸ್ಕೊಂಡು. ಯಾವ ಉತ್ಸವನೂ ಬೇಡ, ನನ್ನ ಹುಟ್ಟಿದಬ್ಬ ಬಂದಾಗ ಎಷ್ಟೋ ಜನ ನಮ್ಮ ಅಭಿಮಾನಿಗಳು ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಪಾಪ ಮೀಡಿಯಾ ಅವ್ರಿಗೂ ತೊಂದರೆ ಆಯಿತು. ನನ್ನಿಂದ ನಾನು ಇದರ ಸಂದರ್ಭ ಅಲ್ಲ ಅಂತೇಳಿ ನಾನೇ ಕೇದಾರ್ನಾಥ್ ಹೋಗಿದ್ದೆ. ಕೇದಾರ್ನಾಥ್ ಬದ್ರಿನಾಥ್ಗೆ ನಾನು ನನ್ನ ಕುಟುಂಬದವರು ಹೋಗಿ ನಾನು ಬಂದಿದ್ದೀನಿ. ಇದು ಅವರವರ ಅಭಿಮಾನಿಗಳ ವಿಚಾರ. ನಾನು ಅಧಿಕಾರ ತೆಗೆದುಕೊಂಡ ದಿನ ಏನು ಹೇಳಿದ್ದೀನಿ, ನನ್ನ ಪೂಜೆ ಯಾರು ಮಾಡಕ್ಕೆ ಹೋಗಬೇಡಿ, ಪಕ್ಷದ ಪೂಜೆ ಮಾಡಿ ಅಂತ ನಾನು ಹೇಳಿದ್ದೀನಿ. ಇವತ್ತು ಕೂಡ ನಾನು ಅದನ್ನೇ ಸ್ಟ್ಯಾಂಡ್ ಆಗಿದ್ದೀನಿ. ಇವತ್ತು ಅದೇ ಶರಣ ಆಯ್ತೀನಿ, ನಾಳೆನೇ ಶರಣ. ಯಾರೋ ರಾಜು ಮಾತಾಡಿದ್ರೆ ಇಟ್ ಈಸ್ ಇಸ್ ಪರ್ಸನಲ್ ಲೈಕ್. ನನಗೆ ಯಾವ ಉತ್ಸವನೂ ಬೇಡ, ನನ್ನ ಹುಟ್ಟಿದಬ್ಬ ಬಂದಾಗ ಎಷ್ಟೋ ಜನ ನಮ್ಮ ಅಭಿಮಾನಿಗಳು. ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ಬೇಕಾಗಿರೋದು ಒಂದೇ, ಸಾಮೂಹಿಕ ನಾಯಕತ್ವದಲ್ಲಿ ಕಾಂಗ್ರೆಸ್ ಚುನಾವಣೆಗೆ ಹೋಗಬೇಕು. ಅಧಿಕಾರಕ್ಕೆ ಬಂದ ಮೇಲೆ, ಮೆಜಾರಿಟಿ ಆದ ಮೇಲೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಂದಿನ ಸಿಎಂ ತೀರ್ಮಾನ ಆಗಬೇಕು.
ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗೋದು ಅಂದರೆ ಏನು ಪ್ರತಿ ಸಲನೂ ಶಾಸಕರ ಕೈ ಎತ್ತಿ ಇಂಥವ್ರು ಸಿ ಎಂ ಆಗಲಿ ಅಂದರೆ ಅಂಥವ್ರೇ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಗೊತ್ತು, ಹೈಕಮಾಂಡಿಂದ ಎನ್ವಲಪ್ ಬರುತ್ತೆ. ಮುಂಚೆ ಎನ್ವಲಪ್ ಬರ್ತಾ ಇತ್ತು, ಈಗ ಮೆಸೇಜ್ ಬರ್ತದಷ್ಟೇ, ಇಂಥವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ. ಆ ಮೆಸೇಜನ್ನು ಶಾಸಕರಿಗೆ ಪಾಸ್ ಮಾಡಲಾಗುತ್ತೆ. ಹೈಕಮಾಂಡ್ ಯಾರನ್ನು ಆರಿಸುತ್ತೋ ಅವರು ಸಿ ಎಂ ಆಗ್ತಾರೆ. ಅದಕ್ಕೆ ಸದ್ಯಕ್ಕೆ ಆಗಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಅಂತ ಆಗಬೇಕು. ಎಲ್ಲರೂ ತಮ್ಮ ತಮ್ಮ ಶಕ್ತಿ ಮೀರಿ ದುಡಿಲಿ ಚುನಾವಣೆಗೆ, ಕಾಂಗ್ರೆಸ್ಸನ್ನು ಮೆಜಾರಿಟಿಲಿ ಅಧಿಕಾರಕ್ಕೆ ತರೋದು ಒಂದೇ ಗುರಿ ಅನ್ನುವಂತೆ ದುಡಿಲಿ, ಮುಖ್ಯಮಂತ್ರಿ ಯಾರು ಅನ್ನೋದು ಆಮೇಲೆ ತೀರ್ಮಾನ ಆಗಲಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ, ಮೆಜಾರಿಟಿ ಬಂದರೆ ಹೈಕಮಾಂಡ್ನಿಂದ ನನ್ನ ಹೆಸರು ನಾನು ಹೇಳಿಸ್ಕೊತೀನಿ. ಸಿದ್ದರಾಮಯ್ಯನವ್ರದ್ದು ಅದಲ್ಲ, ಮೊದಲೇ ಘೋಷಣೆ ಆಗಬೇಕು, ನಮ್ಮ ನಾಯಕತ್ವದಲ್ಲೇ ಎಲೆಕ್ಷನ್ಗೆ ಹೋಗಬೇಕು, ಮೆಜಾರಿಟಿ ಬಂದಾಗ ಸಹಜವಾಗಿ ಈ ನಾಯಕತ್ವಕ್ಕೆ ಸಿಕ್ಕಿರುವಂಥ ಗೆಲುವು ಅಂತೇಳಿ ಮುಖ್ಯಮಂತ್ರಿ ಇನ್ನೊಂದು ಸಲ ಆಗಬಹುದು. ಅದಕ್ಕೆ ಟಾಂಗ್ ಕೊಟ್ಟಿದ್ದು ಮೊನ್ನೆ ಡಿ ಕೆ ಶಿವಕುಮಾರ್, ಪಕ್ಷಕ್ಕಾಗಿ ಇಷ್ಟು ವರ್ಷ ದುಡಿದ್ರು ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ಅಂದ ತಕ್ಷಣ ನಾವೆಲ್ಲ ಬೆಂಬಲಿಸಿದ್ವಿ, ನನ್ನನ್ನು ಕ್ಯಾಬಿನೆಟ್ಟಿಗೆ ತಗೊಳ್ಳೋದು ಲೇಟ್ ಮಾಡಿದರು, ಸೋನಿಯಾ ಗಾಂಧಿ ಹೇಳೋ ತನಕ ಕ್ಯಾಬಿನೆಟ್ಟಿಗೆ ತಗೊಳ್ಳಿಲ್ಲ, ಆಮೇಲೆ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಿ ಎಲೆಕ್ಷನ್ ಸೋತ್ವಿ, ಆದರೂ ಕೂಡ ಅವರನ್ನು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದೀವಿ. ಎಲ್ಲ ಸಂಕಟಗಳನ್ನು ಮೊನ್ನೆ ಅಷ್ಟೇ ಹೊರಗೆ ಹಾಕ್ಕೊಂಡ್ರು ಡಿ ಕೆ ಶಿವಕುಮಾರ್. ಈಗ ಸಿದ್ದರಾಮೋತ್ಸವ ಅನ್ನೋದೊಂದು ಇದೆಯಲ್ಲ, ಇದು ನುಂಗಕ್ಕೂ ಬಾರದು ಉಗುಳಕ್ಕೂ ಬಾರದು, ಹಂಗೆ ಒಂದು ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಸಿದ್ದರಾಮೋತ್ಸವದ ಹೆಸರಿನಲ್ಲಿ ಹೆಚ್ಚುವರಿ ಮತಗಳು ಬಂದರೆ ಕಾಂಗ್ರೆಸ್ಗೆ ಬರ್ತವೆ, ಒಳ್ಳೆಯದು. ಬಟ್ ಸಿದ್ದರಾಮಯ್ಯನವರು ವೈಯಕ್ತಿಕ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವ ಇಂಥ ಸಭೆಗಳನ್ನು ಜೆ ಡಿ ಎಸ್ನಲ್ಲಿದ್ದಾಗಲೂ ಮಾಡಿದರು, ದೊಡ್ಡ ಸಮಾವೇಶಗಳು, ಅಹಿಂದ ಸಮಾವೇಶಗಳು, ತಮ್ಮ ವೋಟ್ ಬ್ಯಾಂಕನ್ನು ತೋರಿಸಬೇಕು, ತಾಕತ್ತು ಪ್ರದರ್ಶನ ಅದು ರಾಜಕೀಯದಲ್ಲಿ ಇರುತ್ತೆ, ತಪ್ಪಲ್ಲ. ಯಾರ ಹತ್ರ ಇದೆಯೋ ಅವ್ರು ಪ್ರದರ್ಶನ ಮಾಡ್ತಾರಪ್ಪ, ಅದರಲ್ಲೇನಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.